ಬಿಜೆಪಿ ನಾಯಕರು ನಕಲಿ ಹಿಂದೂಗಳ, ಕಾಂಗ್ರೆಸ್ನವರು ಒರಿಜಿನಲ್ ಹಿಂದೂಗಳ. ಎರಡು ದಿನದಲ್ಲಿ ಎರಡು ಕಿಡಿ ಹೊತ್ತಿಸಿದ ಮಿನಿಸ್ಟರ್. ಬಿಜೆಪಿ ಅವರು ನಕಲಿ ಹಿಂದೂಗಳು, ನಾವು ಒರಿಜಿನಲ್ ಹಿಂದೂಗಳು. ಹಾಗಾದ್ರೆ ಬಿಜೆಪಿ ನಾಯಕರು ನಕಲಿ ಹಿಂದೂಗಳ, ಇನ್ನು ಕಾಂಗ್ರೆಸ್ನವರು ಒರಿಜಿನಲ್ ಹಿಂದೂಗಳ. ಎರಡು ದಿನ, ಕೇವಲ ಎರಡೇ ಎರಡು ದಿನದಲ್ಲಿ ಎರಡು ಕಿಡಿ ಹೊತ್ತಿಸಿದ ಮಿನಿಸ್ಟರ್. ಬಿಜೆಪಿ ಅವರು ನಕಲಿ ಹಿಂದೂಗಳು, ನಾವು ಒರಿಜಿನಲ್ ಹಿಂದೂಗಳು. ಬಿಜೆಪಿ ವಿರುದ್ಧ ಮತ್ತೆ ಮುಗಿಬಿದ್ದ ಸಚಿವ ರಾಮಲಿಂಗಾರೆಡ್ಡಿ. ಬಿಜೆಪಿ ಹಿಂದುತ್ವ ವಿಚಾರಕ್ಕೆ ಸಚಿವ ರಾಮಲಿಂಗಾರೆಡ್ಡಿ ನೀಡಿದಂತಹ ತಿರುಗೇಟಿದು. ಹೆಚ್ಚು ದೇವರ ಭಕ್ತಿ ಹೊಂದಿರುವವರು ಕಾಂಗ್ರೆಸ್ ನಾಯಕರು. ದೇವಾಲಯಗಳಿಗೆ ಹೆಚ್ಚಿನ ಸಹಾಯ ಮಾಡಿದ್ದು ಕಾಂಗ್ರೆಸ್. ಶಿವಮೊಗ್ಗ ಗಲಭೆ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾದ್ರ ಸಚಿವರು. ಬಿಜೆಪಿ ನಾಯಕರ ವಿರುದ್ಧ ಸಚಿವ ರಾಮಲಿಂಗಾರೆಡ್ಡಿ ವಾಗ್ದಾಳಿಯನ್ನು ನಡೆಸ್ತಾರೆ. ಬಿಜೆಪಿಯ ಹಿಂದುತ್ವ ವಿಚಾರಕ್ಕೆ ತಿರುಗೇಟನ್ನು ಕೊಡ್ತಾರೆ ರಾಮಲಿಂಗಾರೆಡ್ಡಿ. ಬಿಜೆಪಿ ನಾಯಕರು ನಕಲಿ ಹಿಂದೂಗಳು, ನಾವು ಒರಿಜಿನಲ್ ಹಿಂದೂಗಳು. ಬಿಜೆಪಿಯ ವಿರುದ್ಧ ಮುಗಿಬಿದ್ದಂತಹ ಸಚಿವ ರಾಮಲಿಂಗಾರೆಡ್ಡಿ. ಹೆಚ್ಚು ದೇವರ ಭಕ್ತಿ ಹೊಂದಿರುವವರು ಕಾಂಗ್ರೆಸ್ನವರು. ದೇವಾಲಯಗಳಿಗೆ ಹೆಚ್ಚಿನ ಸಹಾಯ ಮಾಡಿದ್ದು ಕಾಂಗ್ರೆಸ್. ಶಿವಮೊಗ್ಗ ಗಲಭೆಯ ಡ್ಯಾಮೇಜನ್ನು ಕಂಟ್ರೋಲ್ ಮಾಡೋದಕ್ಕೆ ಏನಾದರೂ ಮುಂದಾಗ್ಬಿಟ್ರ ರಾಮಲಿಂಗಾರೆಡ್ಡಿ? ಯಾಕಂತಂದರೆ ಕಳೆದ ಎರಡು ದಿನಗಳ ಅವರ ಸ್ಟೇಟ್ಮೆಂಟನ್ನು ಗಮನಿಸ್ತಾ ಹೋದರೆ ಅದು ಸ್ಪಷ್ಟವಾಗ್ತಾ ಇದೆ. ಹಾಗಾದರೆ ಎರಡು ದಿನದ ಅಂತರದಲ್ಲಿ ರಾಮಲಿಂಗಾರೆಡ್ಡಿಯವರು ಕೊಟ್ಟಂತಹ ಹೇಳಿಕೆಗಳು ಏನೇನು? ಇವತ್ತಿನ ಹೇಳಿಕೆ ಹಾಗೂ ನಾಲ್ಕನೆಯ ತಾರೀಕು ರಾಮಲಿಂಗಾರೆಡ್ಡಿಯವರು ಕೊಟ್ಟಂತಹ ಹೇಳಿಕೆ ಎರಡನ್ನೂ ನೋಡಿ. ಸಂವಿಧಾನದಲ್ಲಿ ಎಲ್ಲರಿಗೂ ಅವಕಾಶ ಇದೆ, ನಾವು ಎಲ್ಲರನ್ನೂ ಸಮನಾಗಿ ನೋಡ್ತೀವಿ. ಆಮೇಲೆ ಬಿ ಜೆ ಪಿಯವರು ಮಾತಕ್ಕೆ ಮುಂಚೆ ಹಿಂದೂ ಹಿಂದುತ್ವ ಅಂತ ಹೇಳ್ತಾರೆ. ನನ್ನ ಪ್ರಕಾರದಲ್ಲಿ ನಿಜವಾದ ಹಿಂದೂಗಳು, ಹಿಂದೂ ಧರ್ಮವನ್ನು ಪಾಲಿಸ್ತಾ ಇರ್ತಕ್ಕಂಥವರು ಕಾಂಗ್ರೆಸ್ನವರು. ನಾವು ಹಿಂದೂ ಧರ್ಮ ಹಿಂದುತ್ವವನ್ನು ಪಾಲಿಸ್ತಾ ಇರ್ತಕ್ಕಂಥವ್ರು ನಾವು. ಇವತ್ತಲ್ಲ, ಸಾವಿರಾರು ವರ್ಷದಿಂದ, ಅಥವಾ ನಮ್ಮ ಕಾಂಗ್ರೆಸ್ಸು ನೂರಾರು ವರ್ಷಗಳ ಇತಿಹಾಸ ಇದೆ. ನಾವು ಅವರು 20-30 ವರ್ಷದಿಂದ ರಾಜಕಾರಣಕ್ಕೋಸ್ಕರ ಹಿಂದೂ ಅಥವಾ ಹಿಂದುತ್ವವನ್ನು ಬಳಸ್ಕೊಳ್ತಾರೆ, ಚುನಾವಣೆಗೋಸ್ಕರ ಬಳಸ್ಕೊಳ್ತಾರೆ ಅಷ್ಟೇ. ಅವರು ಚುನಾವಣೆಗೋಸ್ಕರ ಬಳಸ್ಕೊಳ್ತಾರೆ, ಮತಕ್ಕೋಸ್ಕರ ಬಳಸ್ಕೊಳ್ತಾರೆ, ರಾಜಕೀಯಕ್ಕೋಸ್ಕರ ಬಳಸ್ಕೊಳ್ತಾರೆ. ಆದರೆ ನಿಜವಾದ ನಾವು ರಾಜಕೀಯಕ್ಕೆ ಬಳಸ್ಕೊಳ್ಳದೆ ಹಿಂದೂ ಧರ್ಮವನ್ನು ಪಾಲಿಸ್ತಾ ಇರ್ತಕ್ಕಂಥವರು ನಾವು ಕಾಂಗ್ರೆಸ್ನವರು. ಆಮೇಲೆ ನಾವು ಕಟ್ಟಿದಷ್ಟು ದೇವಸ್ಥಾನಗಳು, ನಾವು ದೇಣಿಗೆ ಕೊಟ್ಟಷ್ಟು ದೇವಸ್ಥಾನಗಳಿಗೆ ಬಿ ಜೆ ಪಿಯವರು ಎಲ್ಲಿ ಕೊಡ್ತಾರೆ? ಕೊಡೋದೇ ಇಲ್ಲ ಅವರು, ಕೊಡೋದೇ ಇಲ್ಲ ಅವರು. ಇದು ಬಿ ಜೆ ಪಿಯವರು ಅಧಿಕಾರದಲ್ಲಿ ಇಲ್ಲದೇ ಇದ್ದಾಗ ಇದೇ ಕಿತಾಪತಿ ಮಾಡೋದು. ಅವರು ಕಿತಾಪತಿ ಮಾಡೋದು, ಜಗಳ ತಂದಿಡೋದು, ಕೋಮು ಘರ್ಷಣೆ ಮಾಡಿಸೋದು, ಕಾಂಗ್ರೆಸ್ ವಿರುದ್ಧ ಅಪಪ್ರಚಾರ ಮಾಡೋದು ಇದೇ ಮೊದಲಿಂದಲೂ ಅಷ್ಟೇ ಅವರು. ಆಮೇಲೆ ಅವ್ರ ಅಧಿಕಾರದಲ್ಲಿ ಇದ್ದಾಗಲೂ ಅಷ್ಟೇ, ಬಿ ಜೆ ಪಿಯವ್ರ ಅಧಿಕಾರದಲ್ಲಿದ್ದಾಗ ಪೊಲೀಸ್ ನೈತಿಕಗಿರಿ ಗಲಾಟೆ ಮಾಡೋದು, ಹೊಡೆಯೋದು, ಈ ಕೋಮು ಗಲಭೆ ಮಾಡೋದು ಇವರೇ. ಯಾರು ಇವರು ಬಿ ಜೆ ಪಿ ಕಾರ್ಯಕರ್ತರೇ ವೇಷ ಬದಲಿಸ್ಕೊಂಡು ಹೆಸರು ಬದಲಿಸ್ಕೊಂಡು ಕಿಡಿಗಡಿತನ ಮಾಡೋದು ಇದೆಲ್ಲ ಅವ್ರಿಗೆ ಹುಟ್ಟುಗುಣ, ರಕ್ತದಲ್ಲೇ ಬಂದ್ಬಿಟ್ಟಿದೆ ಅವರಿಗೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಮಾರುತೇಶ್. ಸಚಿವ ರಾಮಲಿಂಗಾರೆಡ್ಡಿ ಅವರ ಎರಡು ದಿನದ ಹೇಳಿಕೆ, ಎರಡು ದಿನದ ಅಂತರದಲ್ಲಿ ಅವರು ಕೊಟ್ಟಂತಹ ಎರಡೆರಡು ಹೇಳಿಕೆಗಳನ್ನ ಗಮನಿಸ್ತಾ ಹೋದ್ರೆ ಏನ್ ನಡೀತಾ ಇದೆ? ಒಂದು ಕಡೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿ ಅಲ್ಲಿ ಅಂತಹ ಒಂದು ಗಲಭೆ ಆಗುವಂತಹ ಸಂದರ್ಭ, ಸೊ ಕಾನೂನು ಸುವ್ಯವಸ್ಥೆ ಕುರಿತಾಗಿ ಎಲ್ಲರೂ ಮಾತನಾಡಬೇಕೇ ಹೊರತು ಇಲ್ಲಿ ರಾಜಕಾರಣ ಮಾಡ್ತಾ ಇದ್ದಾರೆ. ಸೊ ಡ್ಯಾಮೇಜ್ ಕಂಟ್ರೋಲ್ ಮಾಡುವಂತಹ ಪ್ರಯತ್ನಗಳಾಗ್ತಾ ಇದೆಯಾ? ವೀಣಾ, ಈಗ ಶಿವಮೊಗ್ಗದ ಗಲಭೆ ಆದ ಬಳಿಕ ರಾಮಲಿಂಗಾರೆಡ್ಡಿಯವರ ಹೇಳಿಕೆಗಳನ್ನು ಗಮನಿಸಬೇಕು. ಒಂದು ಕಡೆ ಆರಂಭದಲ್ಲಿ ಬೆಂಗಳೂರು ಏರ್ಪೋರ್ಟ್ನಲ್ಲಿ ಮಂಗಳೂರಿಗೆ ಹೋಗುವಂತಹ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಿದ್ರು, ಆಗ ಬಿಜೆಪಿಯವರೇ ವೇಷ ಮರೆಸಿಕೊಂಡು ಇಂತಹ ಕೃತ್ಯಗಳನ್ನು ಮಾಡ್ತಾರೆ ಅನ್ನುವಂತಹ ಒಂದು ಗಂಭೀರವಾದಂತಹ ಆರೋಪವನ್ನು ಮಾಡಿದ್ರು. ಯಾಕಂದ್ರೆ ಅದು ಸಾಮಾನ್ಯವಾದಂತಹ ಆರೋಪ ಅಲ್ಲ, ಆದರೆ ಸಂಪೂರ್ಣವಾಗಿ ಇಡೀ ಕೃತ್ಯ ಬಿಜೆಪಿಯೇ ಎಸಗಿದೆ ಅನ್ನುವಂಥ ರೀತಿಯಲ್ಲಿ ರಾಮಲಿಂಗಾರೆಡ್ಡಿಯವರು ಮಾತನಾಡಿದ್ರು. ಅದು ವಿವಾದ ಆಯಿತು, ಬಿಜೆಪಿ ನಾಯಕರು ರಾಮಲಿಂಗಾರೆಡ್ಡಿಯವ್ರ ಮೇಲೆ ಮುಗಿಬಿದ್ದರು. ಅದಾದ ಮೇಲೆ ರಾಮಲಿಂಗಾರೆಡ್ಡಿ ಮಂಗಳೂರು ಏರ್ಪೋರ್ಟ್ಗೆ ಇಳಿತಿದ್ದ ಹಾಗೆ ಆ ಅರ್ಥದಲ್ಲಿ ನಾನು ಹೇಳಿಲ್ಲ ಅನ್ನುವಂಥ ಮಾತನ್ನು ಹೇಳಿದರು. ಹಿಂದೆ ಅವರೇ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಗೃಹ ಸಚಿವರು ಕೂಡ ಆಗಿದ್ದಂಥವರು, ಕೋಮುಗಲಭೆಗಳಿಗೆ ಸಂಬಂಧಪಟ್ಟ ಹಾಗೆ ಇಡೀ ರಾಜ್ಯಾದ್ಯಂತ ಸಂಚಾರ ಮಾಡಿ
ಕೋಮು ಗಲಭೆಗಳು ಯಾವ ಯಾವ ಕಾರಣಕ್ಕೆ ಆಗ್ತಾ ಇದ್ದಾವೆ ಮತ್ತು ಯಾರು ಹೆಚ್ಚು ಭಾಗಿಯಾಗಿದ್ದಾರೆ ಅನ್ನೋದರ ಕುರಿತಾಗಿ ಒಂದು ಬುಕ್ಲೆಟ್ ಅನ್ನು ಕೂಡ ರಾಮಲಿಂಗಾ ರೆಡ್ಡಿ ಅವರು ರಿಲೀಸ್ ಮಾಡಿದ್ರು ಸೋ ಇಂಥ ಅನುಭವಿ ಇರುವಂತ ರಾಜಕಾರಣಿ ಈ ರೀತಿಯಾಗಿ ಕ್ಷುಲ್ಲಕ ಮಾತುಗಳನ್ನು ಆಡುವಂತದ್ದು ಮತ್ತು ಬೇಜವಾಬ್ದಾರಿ ಮಾತುಗಳನ್ನು ಆಡುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತದ್ದು ಒಂದು ಕಡೆ ಆದರೆ ಇವತ್ತು ಮಾತನಾಡಿರುವಂತದ್ದನ್ನು ನೋಡಿದಂತ ಸಂದರ್ಭದಲ್ಲಿ ಬಿಜೆಪಿಗೆ ಒಂದು ಅದರದೇ ಆದಂತ ಅಜೆಂಡಾ ಇದೆ ಹಿಂದುತ್ವದ ಅಜೆಂಡಾ ಇಟ್ಕೊಂಡೆ ರಾಜಕಾರಣವನ್ನು ಮಾಡುವಂತದ್ದು ಇವತ್ತು ರಾಮಲಿಂಗಾ ರೆಡ್ಡಿ ಅವರು ಹೇಳ್ತಾ ಇದ್ದಾರೆ ಬಿಜೆಪಿ ಅವರು ನಕಲಿ ಹಿಂದೂಗಳು ಕಾಂಗ್ರೆಸ್ನವರೇ ನಿಜವಾದ ಹಿಂದೂಗಳು ಹಿಂದುತ್ವವನ್ನು ಪಾಲಿಸ್ತಾ ಇರುವವರು ಅನ್ನುವಂತ ಮಾತನ್ನು ಹೇಳ್ತಾ ಇದ್ದಾರೆ ಇದು ಮತ್ತೊಂದು ವಿವಾದವನ್ನು ಸೃಷ್ಟಿ ಮಾಡುವಂಥದ್ದು ಮತ್ತು ಬಿಜೆಪಿ ಕಾಂಗ್ರೆಸ್ನ ನಡುವೆ ಒಂದು ಕಿಡಿ ಹತ್ತಿಸುವಂತಹ ಬೆಳವಣಿಗೆಗಳು ಆಗ್ತಾ ಇದೆ ರಾಮಲಿಂಗಾ ರೆಡ್ಡಿ ಅವರು ಯಾವಾಗಲೂ ಕೂಡ ಬಹಳ ಸಾಫ್ಟ್ ಆಗಿರ್ತಾ ಇದ್ರು ಇಂಥ ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ಗಳಿಗೆ ಅವ್ರಿಗೂ ಮುಂದಾಗ್ತಾ ಇರಲಿಲ್ಲ ಬಹುಶಃ ಈ ಬಾರಿ ಬೇರೆ ರೂಪದ ರಾಮಲಿಂಗಾ ರೆಡ್ಡಿ ಅವರನ್ನು ನಾವು ನೋಡ್ತಾ ಇದ್ದೀವಿ ಯಾಕಂದರೆ ಈ ಇಷ್ಟೊಂದು ಬೇಜವಾಬ್ದಾರಿಯುತವಾಗಿ ಮತ್ತು ಇಷ್ಟೊಂದು ನಿರ್ಲಕ್ಷ್ಯವಾಗಿ ಅವರು ಯಾವತ್ತೂ ಮಾತನಾಡಿದ್ದಿಲ್ಲ ಮತ್ತು ಅವ್ರದ್ದು ಯಾವುದೇ ಕಾಂಟ್ರವರ್ಸಿಗಳನ್ನು ಕೂಡ ನಾವು ಹೆಚ್ಚು ಹಿಂದೆ ಹೆಚ್ಚು ನೋಡಿದ್ದಿಲ್ಲ ಆದರೆ ಈ ಕೋಮುಗಲಭೆಗಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ಈ ಫ್ರಸ್ಟ್ರೇಷನ್ ಯಾಕೆ ಕಾಣಿಸ್ತಾ ಇದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇಲ್ಲ ಇವತ್ತು ಅವರು ಆಡ್ತಾ ಇರುವಂಥ ಮಾತುಗಳನ್ನು ಗಮನಿಸಿ ಹಿಂದೂಗಳು ಯಾರು ಅನ್ನೋದನ್ನು ಜನ ತೀರ್ಮಾನ ಮಾಡ್ತಾರೆ ಯಾಕೆಂದರೆ ರಾಜಕಾರಣದಲ್ಲಿ ಹಿಂದುತ್ವ ವಿಚಾರವಾಗಿ ಬಿಜೆಪಿ ಕೂಡ ಬಳಸ್ಕೊಂಡಿದೆ ಬೇರೆ ಸಮುದಾಯವನ್ನು ಓಲೈಕೆ ಮಾಡುವಂಥ ರಾಜಕಾರಣ ಕಾಂಗ್ರೆಸ್ ಕೂಡ ಮಾಡಿದೆ ಸಾಕಷ್ಟು ವರ್ಷಗಳಿಂದ ಕರ್ನಾಟಕದಲ್ಲಿ ನಡೀತಾ ಇರುವಂಥ ರಾಜಕೀಯವನ್ನು ಜನ ಬಹಳ ಸೂಕ್ಷ್ಮವಾಗಿ ನೋಡ್ತಿದ್ದಾರೆ ಯಾರು ಹಿಂದೂಗಳು ಯಾರು ನಕಲಿ ಹಿಂದೂಗಳು ಹಿಂದುತ್ವದ ಹೆಸರಿನಲ್ಲಿ ಯಾರು ರಾಜಕೀಯ ಮಾಡ್ತಾರೆ ಅವರಿಗೆ ಪಾಠ ಕಲಿಸುವಂಥ ಕೆಲಸಗಳು ಬಿಜೆಪಿಯಲ್ಲೂ ಕೂಡ ಆಗಿದ್ದಾವೆ ಕಾಂಗ್ರೆಸ್ಸಲ್ಲೂ ಕೂಡ ಆಗಿದ್ದಾವೆ ಜನ ಬಹಳ ಸೂಕ್ಷ್ಮವಾಗಿ ಇವನ್ನೆಲ್ಲ ನೋಡ್ತಾರೆ ಆದರೆ ಜನಪ್ರತಿನಿಧಿಯಾದಂಥವರು ಸೂಕ್ಷ್ಮ ವಿವೇಚನೆಯನ್ನು ಇಟ್ಕೊಂಡು ಸಂವೇದನೆಯನ್ನೇ ಇಟ್ಕೊಂಡು ಮಾತನಾಡಬೇಕಾದಂಥವರೇ ಈ ರೀತಿಯಾದಂಥ ವಿವಾದಗಳನ್ನು ಹಚ್ಚುವಂಥದ್ದು ಕಿಡಿ ಹಚ್ಚುವಂಥ ಕೆಲಸವನ್ನು ಮಾಡಿದಾಗ ಸಹಜವಾಗಿ ಅದು ರಾಜಕೀಯ ಸ್ವರೂಪದ ಹೇಳಿಕೆಗಳು ಸ್ಥಳೀಯವಾಗಿ ಈ ರೀತಿ ಕೋಮು ಗಲಭೆಗಳಾದಂಥ ಸಂದರ್ಭದಲ್ಲಿ ರಿಯಾಕ್ಟ್ ಆಗುವಂಥದ್ದು ಇರುತ್ತೆ ಮತ್ತು ಬೇರೆ ಬೇರೆ ಕಾರಣಗಳಿಗಾಗಿ ಕೋಮು ಗಲಭೆಗಳೇ ಸೃಷ್ಟಿಯಾಗಬಹುದಾದಂಥ ಸಾಧ್ಯತೆಗಳಿರ್ತವೆ ಹೇಳಿಕೆಗಳ ಆಧಾರದ ಮೇಲೆ ಈ ಹಿಂದೆ ಕೂಡ ಕೇವಲ ಒಂದೊಂದು ಹೇಳಿಕೆಗಳಿಂದಾಗಿಯೇ ಯಾವ ರೀತಿ ಬೆಂಕಿ ಹತ್ತಿದೆ ಅನ್ನೋದನ್ನು ಕೂಡ ರಾಜ್ಯದ ಜನ ನೋಡಿದ್ದಾರೆ ಹಾಗಾಗಿ ರಾಜ್ಯದ ಜನಪ್ರತಿನಿಧಿಗಳು ಕೋಮುಗಲಭೆಗಳ ವಿಚಾರಗಳಿರ್ಬೋದು ಹಿಂದುತ್ವ ವಿಚಾರಗಳಿರ್ಬೋದು ಅಥವಾ ಹಿಂದೂಗಳ ವಿಚಾರದಲ್ಲಿರ್ಬೋದು ಸೂಕ್ಷ್ಮ ಸಂವೇದನೆ ಇಟ್ಕೊಂಡು ಮಾತನಾಡೋದು ಒಳಿತು ಅಂತ ಹೇಳ್ಬೋದು ಅಷ್ಟೇ ವೀಣಾ. ಎಸ್ ಮಾರುತೇಶ್, ಹಿರಿಯ ರಾಜಕಾರಣಿ ಮುತ್ಸದ್ದಿ ರಾಜಕಾರಣಿ ಈ ಹಿಂದೆ ಇಂತಹ ವಿವಾದಗಳಿಗೆ ಯಾವತ್ತೂ ಕೂಡ ಅವರು ಸಿಲ್ಕೊಳ್ತಾ ಇರಲಿಲ್ಲ, ಈ ರೀತಿಯಾಗಿ ರಿಯಾಕ್ಟ್ ಮಾಡಿದ್ದನ್ನು ನಾವು ನೋಡೇ ಇಲ್ಲ. ಸೊ ಇವತ್ತು ಈ ರೀತಿ ರಿಯಾಕ್ಟ್ ಮಾಡೋದಕ್ಕೆ ಏನು ಕಾರಣ, ಯಾವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವ್ರು ಮಾತನಾಡ್ತಾ ಇದ್ರು? ವೀಣಾ, ಈಗ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ನಿರಂತರವಾಗಿ ಬಿಜೆಪಿ ಕಾಂಗ್ರೆಸ್ನ ಮೇಲೆ ಮುಗಿಬೀಳ್ತಾ ಇದೆ. ಸೊ ಈಗ ರಾಮಲಿಂಗಾ ರೆಡ್ಡಿಯವರ ಅವರ ವಿಚಾರಕ್ಕೆ ಬರೋದೇ ಆದರೆ ಶಕ್ತಿ ಯೋಜನೆಯ ಆರಂಭದ ಸಂದರ್ಭದಲ್ಲೂ ಕೂಡ ಅದನ್ನು ಜಾರಿಗೊಳಿಸುವಂಥ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಟೀಕೆಗಳು ವ್ಯಕ್ತವಾಯಿತು. ಬಿಜೆಪಿ ಅದನ್ನು ಬಹಳ ತೀವ್ರವಾಗಿ ವಿರೋಧಿಸ್ಕೊಳ್ತಾ ಬಂತು ಮತ್ತು ಆಗ್ತಾ ಇರುವಂಥ ಸಮಸ್ಯೆಗಳನ್ನು ಪದೇ ಪದೇ ಹೇಳುವಂಥ ಕೆಲಸವನ್ನು ಮಾಡಿದರು. ಅದು ಒಂದು ಕಡೆ. ಇನ್ನೊಂದು ಕಡೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಕೋಲಾರದಲ್ಲಾಗಿರುವಂಥ ಘಟನೆ ಇರ್ಬೋದು, ಶಿವಮೊಗ್ಗದಲ್ಲಾಗಿರುವಂಥದ್ದು ಇರ್ಬೋದು, ನಿನ್ನೆ ಮಂಗಳೂರಿನಲ್ಲೂ ಕೂಡ ಒಂದು ಗಣಪತಿ ಪೆಂಡಾಲ್ನ ಅಂದರೆ ಗಣಪತಿಯ ಕಟ್ಟೆ ಮೇಲೆ ಒಂದು ಹಸಿರು ಧ್ವಜವನ್ನು ಹಾಕಿದ್ದು ಕೂಡ ಈಗ ಅಲ್ಲೊಂದು ರೀತಿ ಒಂದು ಪ್ರಕ್ಷುಬ್ಧ ವಾತಾವರಣ ಕೂಡ ನಿರ್ಮಾಣವಾಗಿದೆ. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಕೋಮುಗಲಭೆಗಳು ಆರಂಭ ಆಗುತ್ತೆ, ಕೋಮುಗಲಭೆಗಳು ನಡೆಯುತ್ತೆ ಅನ್ನುವಂತಹ ಬಿಜೆಪಿಯ ಆರೋಪ ಏನಿತ್ತು, ಆ ಆರೋಪಕ್ಕೆ ಸಂಬಂಧಪಟ್ಟ ಅಂದರೆ ಆರೋಪಕ್ಕೆ ಪೂರಕ ಅನ್ನುವಂಥ ಬೆಳವಣಿಗೆಗಳು ನಡೀತಾ ಇದ್ದಾವೆ. ಸೊ ಇದನ್ನು ಸರ್ಕಾರದ ಒಬ್ಬರು ಜವಾಬ್ದಾರಿಯುತ ಸಚಿವರಾಗಿ ಅದನ್ನು ಫೇಸ್ ಮಾಡಲೇಬೇಕಾಗುತ್ತೆ. ಯಾಕಂದರೆ ಹೋದ ಕಡೆ ಎಲ್ಲ ಕೂಡ ಮಾಧ್ಯಮದವರು ಇದೇ ಪ್ರಶ್ನೆಗಳನ್ನು ಹೇಳ್ತಾರೆ, ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ತಿದ್ದ ಹಾಗೆ ಕೋಮುಗಲಭೆಗಳು ಆರಂಭ ಆಗಕ್ಕೆ ಶುರುವಾಗಿದ್ದಾವೆ, ಅದರ ಜೊತೆಗೆ ಅವ್ರ ಮೇಲೆ ದಾಖಲೆ ಕೋಮುಗಲಭೆಗಳಲ್ಲಿ ಭಾಗಿಯಾದಂಥವರ ಕೇಸನ್ನು ವಾಪಸ್ ಪಡೆಯುವಂಥ ಪ್ರಯತ್ನದಲ್ಲಿ ಸರ್ಕಾರ ಮುಂದಾಗಿದೆ. ಡಿ ಸಿ ಎಮ್ಎ ಹಳೆ ಹುಬ್ಳಿ ಪೊಲೀಸ್ ಠಾಣೆಯಲ್ಲಿ ಮುತ್ತಿಗೆ ಹಾಕಿ ಪೊಲೀಸ್ ಸ್ಟೇಷನ್ಗೆ ನುಗ್ಗಿ ಗಲಾಟೆ ಮಾಡೋದಕ್ಕೆ ಹೋದಂಥವರ ಕೇಸ್ ವಾಪಸ್ ಪಡೀರಿ ಅನ್ನುವಂಥ ಪತ್ರವನ್ನು ಬರೆದಿದ್ದಾರೆ. ಹೀಗಾಗಿ ಸರ್ಕಾರ ಇದರ ಈ ಮುಜುಗರವನ್ನು ತಪ್ಪಿಸ್ಕೊಳ್ಬೇಕಾಗಿದೆ ಮತ್ತು ಮಾಧ್ಯಮಗಳು ಕೇಳುವಂಥ ಪ್ರಶ್ನೆಗಳಿಂದ ಅದಕ್ಕೆ ಸಮಜಾಯಿಷಿ ಕೊಡುವಂಥದ್ದು, ಸ್ಪಷ್ಟನೆ ಕೊಡುವಂಥ ಕೆಲಸ ಆಗಬೇಕಾಗಿದೆ. ಸೊ ಹಾಗಾಗಿ ಅದನ್ನು ಒಂದು ಕಡೆ ಡೈವರ್ಟ್ ಮಾಡುವಂಥ ಕೆಲಸವೂ ಕೂಡ ಈ ಹೇಳಿಕೆಗಳಿಂದ ಕಾಣ್ಬೋದು ಅಂತ ಕಾಣಿಸ್ತಾ ಇದೆ. ಅದರ ಜೊತೆಗೆ ಅಗ್ರೆಸಿವ್ ಆಗಿ ಕೌಂಟರ್ ಮಾಡುವಂಥ ಪ್ರಯತ್ನದ ಭಾಗವಾಗಿಯೂ ಕೂಡ ಈ ರೀತಿಯಾದಂಥ ವಿವಾದಾತ್ಮಕ ಹೇಳಿಕೆಗಳು ಹೊರಗಡೆ ಬರ್ತಾ ಇದೆ. ರಾಮಲಿಂಗಾ ರೆಡ್ಡಿ ಅಂತವರ ಸಾಫ್ಟ್ ಮಾತನಾಡುವಂಥ ಸಚಿವರ ಬಾಯಲ್ಗಳಲ್ಲೂ ಕೂಡ ಈ ರೀತಿ ಅಗ್ರೆಸಿವ್ ಮತ್ತು ಕಾಂಟ್ರವರ್ಸಿ ಅನ್ನುವಂಥ ಸ್ಟೇಟ್ಮೆಂಟ್ಗಳು ಬರೋದಕ್ಕೂ ಕೂಡ ಸರ್ಕಾರದ ಬಂದ ಮೇಲೆ ಆಗ್ತಾ ಇರುವಂತಹ ಬೆಳವಣಿಗೆಗಳು ಕಾರಣ ಅಂತ ಅನ್ಸುತ್ತೆ ವೀಣಾ. ಎಸ್ ಎಸ್, ಥ್ಯಾಂಕ್ ಯು ಮಾರುತೇಶ್ ತಮ್ಮ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.
ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.